ಎಲ್ರಿಗೂ ನಮಸ್ಕಾರ. ನಾನು ಶಂಕರ್ ವಾಲಿಕರ, ಚಾರ್ವಾಕ ಅಕಾಡೆಮಿ, ಸಿಂಧನೂರು. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಒಂದು ವಿಶೇಷವಾದಂಥ ಒಂದು ಟಾಪಿಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ಟಿ ಇ ಟಿ ಪರೀಕ್ಷೆಯನ್ನು 45 ದಿನಗಳಲ್ಲಿ ಹೇಗೆ ಪಾಸ್ ಮಾಡುವುದು ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಆಗಸ್ಟ್ 22ನೇ ತಾರೀಕಿರ್ತಕ್ಕಂಥ ಈ ಟಿ ಇ ಟಿ ಈಗಾಗಲೇ 5 ಬಾರಿ ಪರೀಕ್ಷೆಯನ್ನು ನಡೆಸಲಾಗಿದೆ. ಓದು ವಿಡಿಯೋದಲ್ಲಿ 4 ಬಾರಿ ಎಂದಿದ್ದೆ, ಕ್ಷಮೆ ಇರಲಿ. 2014, 2015, 2017, 2019 ಮತ್ತು 2020ರಲ್ಲಿ ಒಟ್ಟು 5 ಬಾರಿ ಏನಪ್ಪ ಅಂತಂದರೆ ಈಗಾಗಲೇ ಟಿ ಇ ಟಿ ಪರೀಕ್ಷೆಗಳನ್ನು ನಡೆಸಲಾಗಿದೆ. ಇದು 6ನೇ ಬಾರಿ ಅಥವಾ 6 ಅಟೆಂಪ್ಟ್ ಅಂತ ಹೇಳ್ತೀವಿ, 6ನೇ ಬಾರಿ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಯಾರ್ಯಾರು ಹೊಸಬರು ಈ ಒಂದು ಪರೀಕ್ಷೆಗೆ ಪ್ರಿಪರೇಷನ್ ನಡೆಸ್ತಾ ಇದ್ದೀರೋ, ಹಾಗೆ 5 ಬಾರಿ ವಿಫಲತೆ ಹೊಂದಿ 6ನೇ ಬಾರಿಯೂ ಕೂಡ ಬರೆಯುವುದಕ್ಕೆ ಯಾರ್ಯಾರು ತಯಾರು ನಡೆಸ್ತಿದ್ದೀರೋ ಅವ್ರಿಗೆ ಈ ಒಂದು 45 ದಿವಸಗಳಲ್ಲಿ ಹೇಗೆ ನಾವು ಪ್ರಿಪ್ರೇಷನ್ ನಡೆಸಬೇಕು ಅನ್ನುವುದನ್ನು ಈ ಒಂದು ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಮೊದಲನೇದಾಗಿ ಒಂದು ಡೈಲಾಗನ್ನು ನೆನಪು ಮಾಡ್ಕೊಳ್ಳೋದಾದರೆ, ಸ್ವಾಮಿ ವಿವೇಕಾನಂದರವರ ಒಂದು ಹೆಸರಾಂತ ಒಂದು ಫೇಮಸ್ ಆದಂಥ ಒಂದು ಕೊಟೇಷನ್ನು, ಇಲ್ಲಿ ವೀಕ್ನೆಸ್ ಈಸ್ ಡೆತ್, ಸ್ಟ್ರೆಂತ್ ಈಸ್ ಲೈಫ್ ಅಂತ ಒಂದು ಅವರ ಒಂದು ಕೊಟೇಷನ್ ಇದೆ. ವೀಕ್ನೆಸ್ ಈಸ್ ಡೆತ್, ಸ್ಟ್ರೆಂತ್ ಈಸ್ ಲೈಫ್ ಅನ್ನುವಂಥದ್ದು. ಅಂದರೆ ಯಾರು ಮಾನಸಿಕವಾಗಿ ದೌರ್ಬಲ್ಯ ಹೊಂತಾರೋ, ಯಾರು ನನ್ನ ಕೈಯಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಬದ್ರಾಗ್ತಾರೋ ಅವರೇ ಜೀವಂತ ಸತ್ತ ಹಾಗೆ ಅಂತ. ಎಷ್ಟೇ ಸಾರಿ ಆದರೂ ಸರಿ ಮತ್ತೆ ಮತ್ತೆ ನಾನು ಮರಳಿ ಪ್ರಯತ್ನ ಮಾಡಿ ಗೆಲುವನ್ನು ಸಾಧಿಸೇ ಸಾಧಿಸ್ತೀನಿ ಅನ್ನುವಂಥ ಮನೋಧೈರ್ಯವನ್ನು ಯಾರು ಇಟ್ಕೊಂಡಿರ್ತಾರೋ ಅವ್ರ ಲೈಫಲ್ಲಿ ಒಂದಿಲ್ಲ ಒಂದು ದಿವಸ ಸಕ್ಸಸ್ ಆಗ್ತಾರೆ ಅನ್ನುವುದೇ ಇದರ ಒಂದು ಹಿನ್ನೆಲೆ ಅಂತ. ಯಾಕಂದರೆ ಇಲ್ಲಿ ಹೇಗಿರಬೇಕಪ್ಪ ಅಂತಂದರೆ, ನಮ್ಮ ಪರೀಕ್ಷೆಯ ಪ್ರಿಪ್ರೇಷನ್ನು ಯಾವುದೇ ಕಾರಣಕ್ಕೂ ನಿರಾಶೆಯಿಂದ ಕೂಡಿರಬಾರ್ದು ಅಂತ. ಈಗಾಗಲೇ 2-3 ಅಟೆಂಪ್ಟಲ್ಲಿ ಅಥವಾ 5 ಅಟೆಂಪ್ಟಲ್ಲಿ ಫೇಲ್ ಆಗಿದ್ದೀರಿ ಅಂದರೂ ಕೂಡ ತೊಂದರೆ ಇಲ್ಲ, 6ನೇ ಅಟೆಂಪ್ಟ್ ಇದೆ, ಇದೊಂದು ಸುವರ್ಣ ಅವಕಾಶ ಇದೆ. ಯಾವಾಗಲೂ ನಾವು ಹೆಂಗಿರಬೇಕಪ್ಪ ಅಂತಂದರೆ, ಸಮರಸವೇ ಜೀವನ ಅಂತ, ಸದಾಕಾಲ ಆಸಕ್ತಿಯಿಂದ ಇಚ್ಛಾಶಕ್ತಿಯಿಂದ ಇರಬೇಕು ಅಂದರೆ ಸಕ್ಸಸ್ ಸಾಧ್ಯ ಅಂತ. ನಾವು ಒಂದು ಸಾರಿನೋ 2 ಸಾರಿ ಫೇಲ್ ಆಗಿದ್ದೀವಿ ಅಂದ ಮಾತ್ರಕ್ಕೆ ನಮಗೆ ಸಕ್ಸಸ್ಸೇ ಇಲ್ಲ ಅಂದ್ಕೊಳ್ಳೋದಿದೆ, ಅದೇ ನಿಜವಾದಂಥ ಫೇಲ್ಯೂರ್. ನಾವು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರಬೇಕು, ಮರಳಿ ಯತ್ನ ಮಾಡ್ತಾ ಇರಬೇಕು. ಆದರೆ ಇಂದಿನ ಸಾರಿ ಏನು ನಾವು ಪ್ರಯತ್ನ ಮಾಡಿದ್ದೀವೋ ಅದರಲ್ಲಿ ಏನು ಲೋಪದೋಷಗಳಿದ್ದಾವೋ ಅದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು. ಅದೇ ಏನಪ್ಪ ಅಂತಂದರೆ ನಮ್ಮ ಯಶಸ್ಸಿನ ದಾರಿ ಅಂತ ನೋಡ್ತೀವಿ. ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು 45 ದಿನಗಳ ಅವಧಿಯಲ್ಲಿ ಹೇಗೆ ನಾವು ಪ್ರಿಪ್ರೇಷನ್ನ ಮಾಡಬೇಕು, ಯಾವ್ಯಾವ ರೀತಿಯಾಗಿ ನಾವು ಈ ಸೋರ್ಸಸ್ಸನ್ನು ಇಟ್ಕೊಂಡು ಅಧ್ಯಯನ ಮಾಡೋಕ್ಕೆ, ಸ್ಮಾರ್ಟ್ ವರ್ಕ್ ಅಂದರೆ ಏನು ಅನ್ನುವುದನ್ನು ಇವತ್ತಿನ ಕ್ಲಾಸಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೋತೀನಿ. ಅದಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಸ್, ಬನ್ನಿ. ಮೊದಲನೇದಾಗಿ ನಾವು ಈ 45 ದಿನಗಳ ಶೆಡ್ಯೂಲ್ ಇದೆಯಲ್ಲ, ಇವತ್ತಿಗೆ ಎಕ್ಸಾಕ್ಟಾಗಿ 48 ದಿವಸ ಇದೆ ಎಕ್ಸಾಮ್, ಎಕ್ಸಾಕ್ಟಾಗಿ 48 ದಿವಸ ಇದೆ. ಅದರಲ್ಲಿ ನಾವು ಇವತ್ತಿನ ಒಂದು ದಿವಸವನ್ನು ಮತ್ತು ಎಕ್ಸಾಮ್ದ ಒಂದು ದಿವಸನ ತೆಗೆದು ಹಾಕಿದರೆ 46 ದಿವಸ ಆಗ್ತದೆ. ಅದಕ್ಕಿಂತ ಒಂದು ದಿವಸ ಬ್ಯಾಕ್, ಶನಿವಾರ ದಿವಸ, ಅವತ್ತು ನಾವು ರಿಲ್ಯಾಕ್ಸ್ ಆಗಿರೋಣ. ರಿಲ್ಯಾಕ್ಸ್ ಆಗಿರೋದಕ್ಕೆ ಅವತ್ತೊಂದು ದಿವಸ ತೆಗೆದು ಹಾಕಿದರೆ ಕರೆಕ್ಟಾಗಿ 45 ದಿವಸದಲ್ಲಿದೆ. 45 ದಿವಸದಲ್ಲಿ ಎಕ್ಸಾಮ್ ಪಾಸ್ ಆಗ್ಬೋದಾ? ಏನು ಸುಮ್ಮನೆ ಇವರು ತಮ್ಮ ವಿಡಿಯೋ ಓಡಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿದ್ದಾರಾ ಅಂತ ಅಂದ್ಕೊಂಡ್ರೆ ದಯವಿಟ್ಟು ನಿಮ್ಮ ಕಲ್ಪನೆ ತಪ್ಪು. ಯಾಕೆಂತಂದರೆ ಸಕ್ಸಸ್ ಆಗಿದ್ದು ಇದೆ, ಸಕ್ಸಸ್ ಆಗಿದ್ದು ಇದೆ. ಯಾಕಂದರೆ ನಾನು 2014ರಿಂದ ಹಿಡಿದು 2014, 2015, 2017, 2018 ಮತ್ತು 2019 ಈ 5 ವರ್ಷದ ಟಿ ಟಿ ಬ್ಯಾಚ್ಗೆ ಕೋಚಿಂಗ್ ಕೊಟ್ಟಿದ್ದೀನಿ. ಆ 5 ವರ್ಷದ ಟಿ ಟಿ ಬ್ಯಾಚ್ನಲ್ಲಿ ಬಂದಂಥ ಏನು ಸ್ಪರ್ಧಾ ಮಿತ್ರರು ಮ್ಯಾಕ್ಸಿಮಮ್ 80% ಜನ ಸಕ್ಸಸ್ ಆಗಿದ್ದಾರೆ. ಇವರಿಗೆ ಕೊಟ್ಟಿರೋದು ಬರೀ ಕೇವಲ ಒಂದೊಂದು ತಿಂಗಳು ಮಾತ್ರ, ಕೇವಲ ಒಂದು ತಿಂಗಳ, ದಿನಕ್ಕೆ 2 ತಾಸು ಟೀಚಿಂಗ್ ಮಾಡ್ತಾ ಇದ್ವಿ. ಆ 1 ತಿಂಗಳ 2 ತಾಸು ಟೀಚಿಂಗಲ್ಲೇ ಅವ್ರು ಸಕ್ಸಸ್ ಆಗಬೇಕಾದ್ರೆ ಇನ್ನು 45 ದಿವಸ ನಿಮ್ಮ ಕೈಯಲ್ಲಿದೆ ನೋಡಿ. ನೀವು ದೊಡ್ಡ ಆಶಾವಾದಿಯಾಗಿರಬೇಕು. ತುಂಬ ಜನ ಅಯ್ಯೋ ಸಾರ್ 45 ದಿವಸ ಆಗ್ಬಿಡ್ತದಾ ಸಾರ್, ವರ್ಷನ್ಗಟ್ಟಲೆ ಸ್ಟಡಿ ಮಾಡಿದ್ದಾರೆ ಸಾರ್, ಅಟ್ಲೀಸ್ಟ್ 3 ತಿಂಗಳು ಬೇಕು ಸಾರ್ ಅನ್ನೋರು ತುಂಬ ಜನ ಇದ್ದೀರಿ. ಇಲ್ಲ, ಕರೆಕ್ಟಾಗಿ ಏನು ಓದಬೇಕು, ಹೇಗೆ ಓದಬೇಕು, ಎಷ್ಟೊತ್ತು ಓದಬೇಕು ಅನ್ನೋದಕ್ಕೆ ಕರೆಕ್ಟ್ ಎಫರ್ಟ್ ಹಾಕಿದರೆ ನಿಮಗೆ 45 ದಿವಸ ಸಾಕು. ಯಾಕಂದರೆ ನಿಮ್ಗೆ ಬೇಕಾಗಿರೋದು ಎಷ್ಟು ಮಾರ್ಕ್ಸು? 83, 90. ಎಸ್ ಸಿ ಎಷ್ಟೇ ಅಥವಾ ಕೆಟಗರಿ ಅವರಿಗೆ 83, ಜನರಲ್ ಅವರಿಗೆ 90. ಹಾಗಂತ ಅಷ್ಟಕ್ಕೆ ನಿಂದಿರಬಾರ್ದು, ಅಷ್ಟಾದರೆ ಸಾಕು ಅನ್ನುವಂಥ ಮನೋಭಾವ ಇರಬಾರ್ದು. 100, 110, 120 ಕೂಡ ತೊಗೋಬೇಕು. ಯಾಕಂತಂದರೆ ನಿಮಗೆ ಸಿ ಇ ಟಿ ಎಕ್ಸಾಮಲ್ಲಿ ಇದು ತುಂಬ ಹೆಲ್ಪ್ ಆಗ್ತದೆ. ಸರಿ, ಹಾಗಾದರೆ ಇಲ್ಲಿ ಮೊದಲೇದ್ದು ನಾವು ಮಾನಸಿಕವಾಗಿ ಸದೃಢರಾಗೋಣ.
ಯಾವುದೇ ಕಾರಣಕ್ಕೂ ನಾವು ಫೇಲ್ಯೂರ್ ಆಗೋದು ಬೇಡ. ಇಲ್ಲಿ ಇದು ಏನೋ ನಿಮಗೆ ನೌಕರಿ ಕೊಡೋದಕ್ಕೆ ಇಟ್ಟಂತ ಎಕ್ಸಾಮ್ ಅಲ್ಲ. ಎಷ್ಟು ಜನ 83 90 ಓದಿರ ಅವರೆಲ್ಲರೂ ಕೂಡ ಎಲಿಜಿಬಲ್ಲೇ. ಹಾಗಾಗಿ ಇವತ್ತೇ ನೀವು ಡಿಸೈಡ್ ಮಾಡಿ ನೀವು ಕೂಡ ಎಲಿಜಿಬಲ್ಲೇ. ಮತ್ತು ಎಲಿಜಿಬಲ್ ಆಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಮೊದಲು ಎರಡು ವಿಷಯಗಳನ್ನು ನೀವೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ಏನಂದರೆ ಮೊದಲದು ಟೈಮ್ ಟೇಬಲ್, ಮೊದಲದ್ದು ಟೈಮ್ ಟೇಬಲು, ಎರಡನೇದು ಸೋರ್ಸಸ್ಸು. ಈ ಟೈಮ್ ಟೇಬಲ್ಲು ಮತ್ತು ಕರೆಕ್ಟಾದ ಸೋರ್ಸಸ್ಸನ್ನು ಹಾಕ್ಕೊಂಬಿಟ್ರೆ ನೀವು 50% ಗೆಟ್ ಆಗಿರಿ ಅಂತ ಅರ್ಥ, 50% ನಿಮ್ಮ ಸಕ್ಸಸ್ ಆಗಿರಿ ಅಂತ ಅರ್ಥ. ಇನ್ನು 50% ನೀವು ವರ್ಕ್ ಮಾಡಿದ್ರೆ ಮುಗಿದೋಯ್ತು. ಹಾಗಾಗಿ ಆಶಾವಾದಿಗಳಾಗಿ ನಿರಾಶಾವಾದಿಗಳಾಗಬೇಡಿ. ಯಾರು ಕೂಡ ನಿಮಗೆ ಏನೇ ಟೀಕೆ ಮಾಡಿದ್ರು ತಲೆ ಕೊಡಬೇಡಿ. ಇಲ್ಲ, ತುಂಬ ಜನ ಅಂತಿರ್ತಾರೆ, ಅಯ್ಯೋ 5 ಸಾರಿ ಪ್ರಯತ್ನ ಪಟ್ಟಿದೀಯಪ್ಪ, ನಿನ್ನ ಕೈಲಿಂದ ಏನಾಗ್ತದ, ಅಲ್ಲಮ್ಮ ನಿನ್ನ ಕೈಲಿಂದ ಏನಾಗ್ತದ, ಸುಮ್ಮನೆ ಬಿಟ್ಬಿಡು ಅಂತಿರ್ತಾರೆ. ಅದಕ್ಕೆ ಕಿವಿ ಕೊಡಬೇಡಿ. ಯಾಕಂದರೆ ಎಷ್ಟೋ ಜನ ಏನಪ್ಪ ಅಂತಂದರೆ ಸುಮಾರು ಸಾರಿ ಪ್ರಯತ್ನಗಳನ್ನು ಮಾಡಿ ದೊಡ್ಡ ದೊಡ್ಡ ಹುದ್ದೆಗೆ ಹೋದಂಥ ಇತಿಹಾಸ ಇದೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ನಿರಾಶಾವಾದಿ ಆಗೋದು ಬೇಡ, ಆಶಾವಾದಿ ಆಗೋಣ. 45 ದಿವಸ ಅಮೂಲ್ಯವಾದಂಥ ದಿನಗಳು ನಮ್ಮ ಕೈಯಲ್ಲಿರೋದ್ರಿಂದ ಆ 45 ದಿವಸಗಳನ್ನು ಹೇಗೆ ಬಳಸ್ಕೋಬಹುದು ಮತ್ತು ಅವುಗಳನ್ನು ಹೇಗೆ ಯುಟಿಲೈಸ್ ಮಾಡ್ಕೋಬೋದು ಅನ್ನೋದರ ಕುರಿತಾಗಿ ಅಷ್ಟೇ ನಾವು ಅಧ್ಯಯನ ಮಾಡೋಣ ಹೊರತಾಗಿ ನೆಗೆಟಿವ್ಸ್ಗಳಿಗೆ ದಯವಿಟ್ಟು ತಲೆ ಕಟ್ಕೋಬೇಡಿ. ಅದೇ ರೀತಿ ಯಾವುದೇ ಭ್ರಮೆಗಳಿಗೆ ನೀವು ಒಳಗಾಗಬೇಡಿ. ನಿಮ್ಮ ಕೆಲಸವನ್ನು ನೀವು ಮಾಡಿ, ಡೂ ಯುವರ್ ಡ್ಯೂಟಿ ಫಸ್ಟ್. ಸರಿ, ಹಾಗಾದರೆ ಮೊದಲನೇದು ಇಲ್ಲಿ ನೋಡೋದೇನಪ್ಪ ಅಂದರೆ ಟೈಮ್ ಟೇಬಲ್ ನೋಡೋಣ. ಟೈಮ್ ಟೇಬಲ್ ಹೇಗಿರಬೇಕು ಅಂತ ನಾನು ನನ್ನದೇ ಆದಂಥ ಒಂದು ಮಾದರಿ ಟೈಮ್ ಟೇಬಲ್ಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಡೈಲಿ 10 ಅವರು, ಯಾಕಂದ್ರೆ 45 ದಿವಸ ಇರೋದ್ರಿಂದ ಡೈಲಿ 10 ಅವರು ಕಂಪಲ್ಸರಿ ನೀವು ಹೇಗೆ ಓದಬೇಕು ಅನ್ನೋದಕ್ಕೆ ಒಂದು ಟೈಮ್ ಟೇಬಲ್ ಹಾಕಿದ್ದೀನಿ. 45 × 10 450 ತಾಸು. 450 ತಾಸು ಓದಿದ್ದನ್ನು 150 ಮಾರ್ಕ್ಸ್ಗೆ ಬರಿಬೇಕು. ಆ 150 ಮಾರ್ಕ್ಸಲ್ಲಿ ನೀವು ಮಿನಿಮಮ್ ನಿಮ್ಮ ಪಾಸಿಗೆ ಬೇಕಾದಂಥ 83 ಮತ್ತು 90 ಮಾರ್ಕ್ಸನ್ನು ತಗೊಳ್ಳಬೇಕು. ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೆ ಖಂಡಿತವಾಗಲೂ ಕೂಡ ನಿಮ್ಮದೇ ಆದಂಥ ಒಂದು ಮಾದರಿಯ ಅಧ್ಯಯನವನ್ನು ಆರಂಭ ಮಾಡ್ತೀರಿ. ಆರಂಭ ಮಾಡಿ ನೀವು ಗೆಟ್ ಆಗೇ ಹಾಕಿದ್ದೀರಿ 100%, ಬಟ್ ಫಾಲೋ ಇಟ್. ಸರಿ, ಹಾಗಾದರೆ ಇಲ್ಲಿ ಮೊದಲೇದಾಗಿ ನಾವು ಟೈಮ್ ಟೇಬಲ್ ಹೇಗಿರಬೇಕಪ್ಪ ಅಂದರೆ ನಮ್ಮ ಕನ್ವೆಂಟ್ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲನ್ನು ನಾವು ಹಾಕ್ಕೋಬೇಕು. ಯಾಕಂದರೆ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಅದು ಹೋಗ್ತಾ ಇರ್ತದೆ. ಹಾಗಾಗಿ ಕಳೆಯುವಂಥ ಟೈಮನ್ನು ನಾವೇ ಹಿಡ್ಕೊಂಡು ಅದನ್ನು ಉಪಯೋಗ ಮಾಡ್ಕೋಬೇಕನ್ನೋದೇ ಇದರ ಒಂದು ಮೊದಲ ತತ್ವ. ಮೊದಲನೇದಾಗಿ ಆಲ್ಮೋಸ್ಟ್ ಆಲ್ ನನ್ನ ಟೈಮ್ ಟೇಬಲ್ ಹಾಕೋದು ಏನಪ್ಪ ಅಂದರೆ ಇಲ್ಲಿ 150 ಮಾರ್ಕ್ಸ್ಗೆ ಕನ್ನಡ ಭಾಷಾಶಾಸ್ತ್ರ 30 ಅಂಕಗಳು, ಇಂಗ್ಲೀಷ್ ಭಾಷಾಶಾಸ್ತ್ರ 30 ಅಂಕಗಳು, ಮನೋವಿಕಾಸ ಅಥವಾ ಬಾಲವಿಕಾಸ ಅಂತ ಏನಿದೆಯಲ್ಲ ಅದಕ್ಕೆ 30 ಅಂಕಗಳು, ಮತ್ತು ಉಳಿದಂತೆ ಸಮಾಜ ವಿಜ್ಞಾನ 60 ಅಂಕಗಳಿಗೆ ಇದೆಯಲ್ಲ. ಇಲ್ಲಿ ಒಂದೊಂದು ಪಠ್ಯನ ಯಾವ ರೀತಿ ಓದಬೇಕು ಅನ್ನೋದಕ್ಕೆ ನಾನು ಟೈಮ್ ಟೇಬಲ್ ಹಾಕಿದ್ದೀನಿ. ಮೊದಲೇದ್ದು ಇಂಗ್ಲೀಷೇ ಆರಂಭ, ಬೆಳಗಿನ ಸೆಷನ್ನಲ್ಲಿ 6 ರಿಂದ 7 ಗಂಟೆಗೆ ಇಂಗ್ಲೀಷ್, 6 ರಿಂದ 7 ಗಂಟೆಗೆ ಇಂಗ್ಲೀಷು. ಇದು ಒಂದು ಪ್ರಶಸ್ತವಾದಂಥ ಸಮಯ ಆಗಿರ್ತದೆ. ಇನ್ನು 5 ಗಂಟೆಗೆ ಕೇಳೋ ಅಭ್ಯಾಸ ಇದ್ದರೆ ನೀವು ಬೇಕಾದ ಸ್ವಲ್ಪ ಟೈಮ್ ಟೇಬಲನ್ನು ಚೇಂಜ್ ಮಾಡ್ಕೋಬೋದು. ನಾವು ಕಾಮನ್ನಾಗಿ ಎಲ್ರಿಗೂ, ಎಲ್ಲ ರೀತಿಯ ವರ್ಗದವರಿಗೂ ಕೂಡ, ಸೂರ್ಯಪುತ್ರರಿಗೂ ಚಂದ್ರಪುತ್ರರಿಗೂ ಎಲ್ರಿಗೂ ಅನುಕೂಲ ಆಗಲಿ ಅಂಥೇಳಿ ನಾನು 6 ರಿಂದ 7 ಗಂಟೆ ಇಂಗ್ಲೀಷ್ ಹಾಕಿದ್ದೀನಿ. 1 ಅವರ್ ಬೆಳಗ್ಗೆ 1 ಅವರು ನೀವು ಇಂಗ್ಲೀಷ್ ಭಾಷಾಜ್ಞಾನವನ್ನು 8, 9, 10ನೇ ಕ್ಲಾಸಿನ ಇಂಗ್ಲೀಷ್ ಪುಸ್ತಕಗಳಲ್ಲಿರ್ತಕ್ಕಂಥ ಗ್ರಾಮರ್ ಸೆಕ್ಷನನ್ನು ನೀವು ಅಧ್ಯಯನ ಮಾಡಿ. ಯಾಕೆ ಅದು ಕೂಡ ತುಂಬ ಒಳ್ಳೆಯ ಮಾರ್ಕ್ಸ್ ಬೇಕಲ್ವಾ, ಒಳ್ಳೆಯ ಮಾರ್ಕ್ಸ್ ಬೇಕಂದರೆ ಅಧ್ಯಯನ ಮಾಡಬೇಕು. ಇಲ್ಲಾಂದರೆ ಒಂದು 5-6 ಬಂದರೆ ಸಾಕು ಅಂತಂದರೆ ಅಧ್ಯಯನ ಮಾಡಿದರೂ ಬರ್ತವೆ, ತೊಂದರೆ ಇಲ್ಲ. ಬಟ್ ಆದರೆ ನೀವು TET ಅಲ್ಲಿ ಒಳ್ಳೆ ಮಾರ್ಕ್ಸ್ ಪಡ್ಕೋಬೇಕಂದರೆ ಇಂಗ್ಲೀಷನ್ನು ಅಧ್ಯಯನ ಮಾಡಿ. 6 ರಿಂದ 7 ಗಂಟೆಗೆ ಗ್ರಾಮರ್ ಸೆಕ್ಷನ್ ಏನಿದೆಯಲ್ಲ, 8, 9, 10 ಈ ಪುಸ್ತಕಗಳನ್ನ ಇಟ್ಕೊಂಡು ಅಧ್ಯಯನ ಮಾಡಿ. ಅದಾದ ನಂತರ ನಾನು ಟೈಮ್ ಟೇಬಲ್ ಆರಂಭ ಮಾಡೋದು ಎರಡನೇದು ಏನಪ್ಪ ಅಂದರೆ 10:30 ರಿಂದ 7 ಗಂಟೆ ನಂತರ ಒಂದು 3 ತಾಸು ಅದಿದು ನಿಮ್ಮ ಕೆಲಸಗಳಿರ್ತವೆ ಬೇರೆ ಬೇರೆ ಆಗಿ ಗ್ಯಾಪ್ ಆಗಿ 10:30 ರಿಂದ 11:30 ಏನಪ್ಪ ಅಂತಂದರೆ ನೀವು ಶಿಶು ವಿಕಾಸನ ಅಥವಾ ಬಾಲ ವಿಕಾಸನ ಅಥವಾ ಮನೋವಿಜ್ಞಾನ ಅಂತ ಏನಿದೆಯಲ್ಲ ಅದನ್ನು ನೀವು ಅಧ್ಯಯನ ಮಾಡಿ. ಅಲ್ಲಿ 1 ಅವರು ಅದಕ್ಕೆ ಬೇಕಾದಂಥ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲ್ನೆಲ್ಲ ಹಾಕ್ಕೊಳ್ಳಿ ಅಂತೀನಿ. 3ನೇದು ಏನಪ್ಪ ಅಂದರೆ ಮುಖ್ಯವಾಗಿ 12:40 ರಿಂದ 1:30 ಇದೆಯಲ್ಲ ಸಮಾಜ ವಿಜ್ಞಾನದ ಭಾಗಗಳ ಅಧ್ಯಯನ ಮಾಡೋದು ಶುರು ಮಾಡಿ. ಇದು ತುಂಬ ಇಂಪಾರ್ಟೆಂಟ್. 12:30 ರಿಂದ ಸ್ಟಾರ್ಟ್ ಇದೊಂದು ಅಧ್ಯಯನ. ಇದು 1:30 ವರೆಗೂ ಆರಂಭದಲ್ಲಿ ಇತಿಹಾಸವನ್ನು ಅಧ್ಯಯನ ಮಾಡಿ. 12:40 ರಿಂದ 1:30 ಇತಿಹಾಸ ಅಧ್ಯಯನ. ನಂತರ 1:30 ರಿಂದ 2:30 ಬ್ರೇಕ್, ಊಟಕ್ಕೆ ಬ್ರೇಕನ್ನು ತೆಗೆದುಕೊಳ್ಳಿ. ಆನಂತರ 2:30 ರಿಂದ 3:20 ವರೆಗೆ 55 ನಿಮಿಷ ಭೂಗೋಳ, 3:30 ರಿಂದ 4:30 ಸಮಾಜಶಾಸ್ತ್ರ, 6:30 ನಂತರ 2 ಅವರು ಗ್ಯಾಪ್ ಕೊಡಿ, 6:30 ರಿಂದ 7:30 ಅರ್ಥಶಾಸ್ತ್ರ, 7:40 ರಿಂದ 8:30 ರಾಜಶಾಸ್ತ್ರ, 9:30 ರಿಂದ 10:30 ಶಿಶು ಮನೋವಿಜ್ಞಾನ, 10:40 ರಿಂದ 11:20 ಮತ್ತೊಂದ್ಸಾರಿ ಇಂಗ್ಲೀಷ್. ಇದನ್ನು ಒಟ್ಟು 10 ತಾಸುಗಳಿಗೆ ನಾನು ಈ ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಸೆಷನ್ 7 ಗಂಟೆಗೆ ಮುಗಿದ್ರೆ 10:30 ವರೆಗೂ ನಿಮ್ಮ ಸ್ನಾನ ಊಟ ಇತ್ಯಾದಿ ಕೆಲಸಗಳನ್ನ ಮುಗಿಸ್ಕೊಂಡು, ಆನಂತರ 10:30 ರಿಂದ 1:30 ತನಕ ಮತ್ತೊಂದು ಸೆಟಲ್ ಮಾಡ್ಕೊಳ್ಳಿ.
ಒಂದೂವರೆಯಿಂದ ಎರಡೂವರೆ ತನಕ ಊಟಕ್ಕೆ ಬ್ರೇಕ್ ಕೊಡಿ, ಎರಡೂವರೆಯಿಂದ ಮತ್ತೆ ನಾಲ್ಕೂವರೆ ತನಕ ಓದಿ, ಆನಂತರ ತಿರ್ಗಾ ಎರಡು ತಾಸು ಬ್ರೇಕ್ ಕೊಡಿ. ಆ ನಾಲ್ಕೂವರೆಯಿಂದ ಆರೂವರೆ ತನಕ ಏನಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿ. ಈಗಾಗಲೇ 5 ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಬಂದಿರೋದ್ರಿಂದ ಆ 5 ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಂಥ ಕೆಲಸವನ್ನು ಮಾಡಿ. ನೆಕ್ಸ್ಟು 6:30 7:30 8:30 8:30 9:30 ಮತ್ತೆ ಊಟದ ಬ್ರೇಕು, ನಂತರ 9:30 11:20 ಸಾಕು. ಇದ್ರ ಮಧ್ಯೆ 10-10 ನಿಮಿಷ ಗ್ಯಾಪ್ ಕೊಡಿ ಓದೋದಕ್ಕೆ ನೀವು ಗ್ಯಾಪ್ ಕೊಡ್ತಾ ಹೋಗಿ. ಯಾಕೆ ಅಂತಂದರೆ ಮೈಂಡ್ ಫ್ರೆಶ್ ಆಗಿದ್ದರೆ ಮಾತ್ರ ಓದಿದಂಥ ವಿಷಯ ನಮಗೆ ತಲೆಯಲ್ಲಿ ಹೋಗ್ತದೆ. 10 ತಾಸು ಸಾಕು, 450 ತಾಸಲ್ಲಿ ನೀವು 150 ಮಾರ್ಕ್ಸಿಗೆ ಬೇಕಾದದನ್ನು ಬರೀದಕ್ಕೆ ಬೇಕಾಗಂಥ ಒಂದು ಮಾಹಿತಿಯನ್ನು ನಾವು ಇಲ್ಲಿ ನೋಡ್ಬೋದು ಅಂತ. ಓಕೆ, ಈ ಒಂದು 10 ತಾಸು ಅಧ್ಯಯನ ಮಾಡಿದ್ದನ್ನು ಮುಖ್ಯವಾಗಿ ನಾವು ಈ ಕ್ವಶನ್ ಪೇಪರ್ ಬಿಡಿಸೋದೆಲ್ಲ ತುಂಬ ಇಂಪಾರ್ಟೆಂಟು, ಅದನ್ನು ಮಾಡ್ತಾ ಹೋಗಿ. ನಿಮ್ಗೆ 5 ಕ್ವಶನ್ ಪೇಪರ್ ಇದೆ. ಆ 5 ಕ್ವಶನ್ ಪೇಪರ್ ಅಂದರೆ ನಿಮಗೆ ಹೆಚ್ಚು ಕಡಿಮೆ ಎಷ್ಟು 650 ಕ್ವಶನ್ಗಳು, ಹೌದಾ, ಒಂದೊಂದು ಸೆಕ್ಷನ್ನಿಂದ ಎಷ್ಟೆಷ್ಟು ಬಂದಿದೆ ಅನ್ನೋದನ್ನು ಕೂಡ ನೀವಿಲ್ಲಿ ನಿಮ್ಮದೇ ಆದ ರೀತಿಯಲ್ಲಿ ಭಾಗ ಮಾಡ್ತಾ ಹೋಗಿ, ಅದನ್ನು ಸ್ಮಾರ್ಟ್ ವರ್ಕ್ ಅಂತ ಕರಿತೀವಿ. ನಿಮಗೆ ಒಂದೆರಡು ಉದಾಹರಣೆ ಹೇಳೋದಾದರೆ 2014ರ ಮೊದಲ TET ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 60 ಅಂಕಗಳು ಬಂದಿದ್ವಲ್ಲ, ಆ 60 ಅಂಕಗಳಲ್ಲಿ ಇತಿಹಾಸದ ಮೇಲೆ 22 ಅಂಕಗಳು ಬಂದಿದ್ದವು, 19 ನೇರ ಪ್ರಶ್ನೆಗಳು, 3 ಪೆಡಗಾಗಿ ಬಂದಿತ್ತು. ಹಾಗೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ 12 ನೇರ ಪ್ರಶ್ನೆಗಳು, 3 ಪೆಡಗಾಗಿ ಅಥವಾ ಬೋಧನಶಾಸ್ತ್ರದ ಮೇಲೆ ಬಂದಿತ್ತು. ಹಾಗೆ ರಾಜಕೀಯ ಅಥವಾ ಏನು ಪೌರನೀತಿ ಅಂತ ಕರಿತೀವಲ್ಲ, ಆ ಪೌರನೀತಿಗೆ ಸಂಬಂಧಪಟ್ಟ ಹಾಗೆ 6 ಪ್ರಶ್ನೆಗಳು. ಒಟ್ಟು ಇಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ 43 ಪ್ರಶ್ನೆಗಳು ಈ ಭಾಗದಿಂದ, ಉಳಿದಂಥ 15 ಪ್ರಶ್ನೆಗಳೇನಪ್ಪ ಅಂದರೆ ನೇರ ಪೆಡಗಾಗಿ, ಅಂದರೆ ಈ ಒಂದು ರಿಸರ್ಚ್ ಸ್ಕಿಲ್ ಅಥವಾ ಜೊತೆಗೇನಪ್ಪ ಅಂದ್ರೆ ಟೀಚಿಂಗ್ ಸ್ಕಿಲ್ ಇದೆಯಲ್ಲ, ಅದರ ಮೇಲೆ ಉಳಿದ 17 ಪ್ರಶ್ನೆಗಳು ಬಂದಿದ್ದು ಅಂತ ನೋಡ್ತೀವಿ. ಹಾಗೆ 2015ರಲ್ಲಿ ಇತಿಹಾಸದ ಮೇಲೆ 16 ನೇರ ಪ್ರಶ್ನೆಗಳು, 3 ಪೆಡಗಾಗಿ ಬಂದಿತ್ತು. ಭೂಗೋಳದಲ್ಲಿ 9+3, ಹಾಗೆ ಇಲ್ಲಿ ಪೌರನೀತಿಯಲ್ಲಿ 13 ಕ್ವಶನ್ಗಳು, ಒಟ್ಟು 44 ಕ್ವಶನ್ಗಳು ನೇರ ಪ್ರಶ್ನೆಗಳು, 16 ಕ್ವಶನ್ಗಳು ಏನಪ್ಪ ಅಂತಂದರೆ ಟೀಚಿಂಗ್ ಸ್ಕಿಲ್ ಮೇಲೆ ಬಂದಿತ್ತು ಅಂತ. ಯಾಕೆ ಇವನು ಒಂದೊಂದಾಗಿ ಬಿಡಿಸಿ ಹೇಳಿದ್ನ ಅಂತಂದರೆ, ಈ 5 ವರ್ಷದಲ್ಲಿ ಯಾವ ಸೆಕ್ಷನ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಬಂದಿದೆ ಅನ್ನೋದನ್ನು ಫಸ್ಟ್ ನೀವು ಫೈಂಡ್ ಔಟ್ ಮಾಡಬೇಕು. ಆ 5 ವರ್ಷದಲ್ಲಿ ಬಂದಂಥ ಆ ಸೆಕ್ಷನ್ ಇತಿಹಾಸದ ಮೇಲೆ ಜಾಸ್ತಿ ಬಂದಿದೆನೋ, ಭೂಗೋಳದ ಮೇಲೆ ಜಾಸ್ತಿ ಬಂದಿದೆನೋ, ಪೌರನೀತಿಯ ಮೇಲೆ ಜಾಸ್ತಿ ಬಂದಿದೆಯೋ, ಅಥವಾ ಸಮಾಜಶಾಸ್ತ್ರ ಕೂಡ ಇದೆ, ಅಂದರೆ 8ರಿಂದ 10ನೇ ಪುಸ್ತಕದಲ್ಲಿರ್ತಕ್ಕಂಥ ಸಿಲೆಬಸ್ನ ಇಟ್ಕೊಂಡೆ ಅವ್ರು ಕ್ವಶನ್ಗಳನ್ನು ರೇಜ್ ಮಾಡಿರ್ತಾರೆ. ಯಾವ ಸೆಕ್ಷನ್ನಲ್ಲಿ ಜಾಸ್ತಿ ಬಂದಿದೆ ಆ ಸೆಕ್ಷನ್ ಬಗ್ಗೆ ನೀವು ಜಾಸ್ತಿ ಏನಪ್ಪ ಕಾಳಜಿ ವಹಿಸಬೇಕು ಅಂತ. ಯಾಕಂದರೆ ಮಾರ್ಕ್ಸ್ಗಳು ಗೆಟ್ಟಾಗುವಂಥದ್ದು ಅಲ್ಲೇ ಇರೋದರಿಂದ ಆ ಸೆಕ್ಷನ್ನಲ್ಲಿ ಜಾಸ್ತಿ ನಾವು ಏನಪ್ಪ ಅಂದರೆ ಮಾರ್ಕ್ಸ್ಗಳನ್ನು ತೆಗೆದೋಕ್ಕೆ ಸಾಧ್ಯ ಇರ್ತದೆ. ನಿಮಗೆ ಕರೆಕ್ಟಾಗಿ ನೀವು ಪೆಡಗಾಗಿ ಏನು ಬಿಟ್ಟರೂ ಕೂಡ ನೀವು 8, 9, 10ನೇ ಕ್ಲಾಸಿನ ಸಮಾಜಶಾಸ್ತ್ರವನ್ನು ಓದಿದರೆ ನಿಮಗೆ 45 ಮಾರ್ಕ್ಸ್ ನೇರ ಪ್ರಶ್ನೆಗಳೇ ಇರ್ತವೆ, ಎಲ್ಲೂ ಸಮಸ್ಯೆ ಇಲ್ಲ, ಡೈರೆಕ್ಟ್ ಕ್ವಶನ್ಸ್ 45 ಇರ್ತವೆ. ಆ ಉಳಿದಂಥ 15 ಕ್ವಶನ್ಗಳಿಗೆ ಸ್ವಲ್ಪ ನೀವು ಸರ್ಕಸ್ ಮಾಡಬೇಕಾಗ್ತದೆ, ಇಷ್ಟೇ. ಸರ್ಕಸ್ ಅನ್ನೋಕ್ಕೇನಿಲ್ಲ, ಟೀಚಿಂಗ್ ಸ್ಕಿಲ್ಗಳ ಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲದಕ್ಕೂ ಅನ್ವಯ ಆಗುತ್ತದೆ. 20 ಮಾರ್ಕ್ಸು ಕನ್ನಡ ಇರುತ್ತೆ, 10 ಮಾರ್ಕ್ಸು ಬೋಧನಶಾಸ್ತ್ರ ಕನ್ನಡ ಭಾಷೆ ಬಂದಾಗ, ಸೇಮ್ ಟು ಇಂಗ್ಲೀಷು, ಸೇಮ್ ಟು ಸೈಕಾಲಜಿ ಅಂತ ಆಲ್ಮೋಸ್ಟ್ ಆಲು ಸೈಕಾಲಜಿ ಬೇಸ್ಮೆಂಟ್ ಮೇಲೆ ಇಟ್ಟಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ, ಯಾಕಂದರೆ ನಾವು ಟೀಚಿಂಗ್ ಸ್ಕಿಲ್ಲೇ ಅನ್ನೋದು ಇರೋದರಿಂದ 50 ಮಾರ್ಕ್ಸ್ ಪಕ್ಕ ಏನಪ್ಪ ಸೈಕಾಲಜಿ ಅಥವಾ ಈ ಒಂದು ಬೋಧನಶಾಸ್ತ್ರ ಅಂತ ಕರಿತೀವಲ್ಲ, 50 ಮಾರ್ಕ್ಸು 100 ಮಾರ್ಕ್ಸು ಡೈರೆಕ್ಟ್ ಕ್ವಶನ್ಗಳು ಇರ್ತವೆ. ಅವುಗಳನ್ನು ಫಸ್ಟ್ ನೀವೇನು ಮಾಡೋಕ್ಕಪ್ಪ ಅಂತಂದು ಅಂದಾಜು ಮಾಡೋದನ್ನು ಕಲಿಬೇಕು. ಅಂದಾಜು ಮಾಡಿದರೆ ನಿಮಗೆ ಬೇಗ ಈಸಿಯಾಗಿ ಗ್ರಹಿಸೋಕ್ಕಾಗುತ್ತೆ. ಇನ್ನು 16-17 ಕ್ವಶನ್ ಅಂತ ಹಿಸ್ಟ್ರಿಯಲ್ಲಿ ಹೇಳಿದಾಗ ಅದರಲ್ಲಿ ಯಾವ ಸೆಕ್ಷನ್ ಮೇಲೆ ಮತ್ತೆ ಮತ್ತೆ ಕ್ವಶನ್ ಬಂದಿದ್ದಾವೆ, ಏನು ಮೌರ್ಯ ಸಾಮ್ರಾಜ್ಯದ ಮೇಲೆ ಬಂದಿದ್ದಾವೋ, ಗುಪ್ತ ಸಾಮ್ರಾಜ್ಯದ ಮೇಲೆ ಬಂದಿದ್ದಾವೋ, ಅಥವಾ ರಾಷ್ಟ್ರೀಯ ಚಳವಳಿ ಮೇಲೆ ಬಂದಿದ್ದಾವೋ, ಅಥವಾ ಮಧ್ಯಯುಗಿನ ಭಾರತ ಇತಿಹಾಸದ ಮೇಲೆ ಬಂದಿದ್ದಾವೋ ಅಂಥೇಳಿ 5 ಕ್ವಶನ್ ಪೇಪರನ್ನು ನೀವು ಜಾಲ ಹಿಡಿದಾಗ ನಿಮಗೆ ಅಲ್ಲೊಂದೇನಪ್ಪ ಒಂದು ಐಡಿಯಾ ಸಿಗ್ತದೆ, ಯಾವ ಪೋರ್ಷನನ್ನು ಯಾವ ಜಾಸ್ತಿ ಚರ್ಚೆ ಮಾಡಬೇಕು, ಯಾವ ಪೋರ್ಷನನ್ನು ಜಾಸ್ತಿ ನಾವೇನಪ್ಪ ಓದಬೇಕು, ಯಾವುದು ಕಡೆ ಜಾಸ್ತಿ ಆಸಕ್ತಿ ಕೊಡಬೇಕು ಅನ್ನುವಂಥದ್ದು ಬರ್ತದೆ. ಹಾಗಾಗಿ ಅದನ್ನೇನು ಕರಿ ಸ್ಮಾರ್ಟ್ ವರ್ಕ್ ಅಂತೀವಿ. ಇಲ್ಲ ಸುಮ್ಮನೆ ಉದ್ದಕ್ಕೆ ಎಲ್ಲದು ಓದೋದಲ್ಲ, ಎಲ್ಲ ಓದೋ ಅವಶ್ಯಕತೆ ಇಲ್ಲ ನಮಗೆ, ನಾವು ಪಕ್ಕ ಈ ಥರ ಒಂದು ಸ್ಟಡಿಯನ್ನು ಮಾಡಬೇಕು. ಸಮಾಜ ವಿಜ್ಞಾನದ ವಿದ್ಯಾರ್ಥಿಗಳು, ಸೈನ್ಸ್ ಕೂಡ ಹೀಗೆ. ನಾನೇನು ಟೈಮ್ ಟೇಬಲಲ್ಲಿ ಇತಿಹಾಸ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ ಅಂತ ಎಲ್ಲ ಹಾಕಿದ್ದೀನಲ್ಲ, ಆ ಒಂದು ಜಾಗದಲ್ಲಿ ನೀವೇನು ಮಾಡಿರಿ, ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಂತ ಹಾಕ್ಕೊಳ್ಳಿ. ಹಾಗೆ 1-5ರಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ಮ್ಯಾಥ್ಸು ಆ್ಯಂಡ್ ಏನಪ್ಪ ಅಂತಂದರೆ ಈ ಎನ್ವೈರ್ಮೆಂಟ್ ಸ್ಟಡಿ ಅಂತ ಹಾಕ್ಕೊಳ್ಳಿ. 3 ಪೇಪರು ಎಲ್ಲ ವರ್ಗದವ್ರಿಗೂ ಕಾಮನ್ ಆಗಿರ್ತದೆ, ಅದು 1-5th ಇರ್ಬೋದು ಅಥವಾ 6-8 ಇರ್ಬೋದು, ಸೈನ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಎಲ್ಲರೂ ಕಾಮನ್ ಆಗಿರ್ತದೆ. ಇಲ್ಲಿ ಸೈನ್ಸ್ಗೆ ಅವ್ರದೇ ಆದಂಥ ಒಂದು ಸಿಲೆಬಸ್ ಬಂದರೆ ಆರ್ಟ್ಸ್ಗೆ ಅವ್ರದೇ ಆದಂಥ ಸಿಲೆಬಸ್ ಇರ್ತದೆ. ಅದನ್ನು ಇಟ್ಕೊಂಡೇ ನಾವಿಲ್ಲಿ ಅಧ್ಯಯನ ಮಾಡಬೇಕು. ಹಾಗಾಗಿ 5 ವರ್ಷದ ಕ್ವಶನ್ ಪೇಪರನ್ನು ಬಿಡಿಸೋದನ್ನು ಇವತ್ತಿಂದ ಶುರು ಮಾಡಿ. ಹಾಗೇ ಏನಪ್ಪ ಅಂತಂದರೆ ಪ್ರತಿಯೊಂದು ನನ್ನ ಒಂದು ಚಾರ್ವಾಕ್ ಅಕಾಡೆಮಿಯಲ್ಲಿ ಬರ್ತಕ್ಕಂಥ ವೀಡಿಯೋಗಳನ್ನು ಹೇಳಿದ್ದೆ ನಾನು, ಸೋಮವಾರದಿಂದನೇ ಇಲ್ಲಿಂದ ಕ್ಲಾಸ್ ಸ್ಟಾರ್ಟ್ ಅಂತ. ಹಾಗಾಗಿ ಮತ್ತೆ ನನ್ನ ತಲೆಯಲ್ಲಿ ಬಂದಿದ್ದೇನೆಂದರೆ ಮೊದಲು ನಿಮಗೆ ಯಾವ ರೀತಿ ಓದಬೇಕು ಅನ್ನುವಂಥದ್ದು ಸ್ವಲ್ಪ ಸಣ್ಣ ಕಿರುದಾರಿಯನ್ನು
ಒಂದು ತೋರಿಸಿದ್ರೆ ಹೊಸಬರಿಗೆ ಹಳಬರಿಗೆ ತೊಂದರೆ ಇಲ್ಲ, ಹೊಸಬರು ತುಂಬ ಜನಕ್ಕೆ ಏನು ಓದಬೇಕಂತ ಗೊತ್ತಿರಲ್ಲ, ಇಲ್ಲಾಂದ್ರೆ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಯಾವುದೋ ಪುಸ್ತಕ ತೊಗೊಬೋದು ಅದನ್ನು ಮುಗಿಸೋವರೆಗೂ ಕಲೆ ಬಿದ್ದುಬಿಡ್ತಾರೆ. ಬೇಡ, ನೀವು ತಗೊಳ್ಳೋದಾದರೆ ಕ್ವಶನ್ ಪೇಪರ್ ಬ್ಯಾಂಕನ್ನು ತಗೊಳ್ಳಿ. 5 ವರ್ಷದಲ್ಲಿ ನಡೆದಂಥ ಒಂದು ಪ್ರಶ್ನೆಗಳ ಕ್ವಶನ್ ಪೇಪರ್ ಬ್ಯಾಂಕನ್ನು ತಗೊಳ್ಳಿ. ಆ ಬ್ಯಾಂಕನ್ನು ಬಿಟ್ಟರೆ ಉಳಿದಂತೆ ನೀವು ಹೈಸ್ಕೂಲ್ ಪುಸ್ತಕಗಳು ಮತ್ತು ಬೇಕಂದರೆ 6ನೇ ಕ್ಲಾಸ್ ಪುಸ್ತಕವನ್ನು ಬಳಸ್ಕೋಬೋದು. 6-7 ಕ್ಲಾಸ್ ಪುಸ್ತಕಗಳನ್ನು ಬಳಸ್ಕೋಬೋದು. ಇವಿಷ್ಟನ್ನು ಕರೆಕ್ಟಾಗಿ ಓದಿದ್ರೆ ಸಾಕು, 45 ದಿವಸದಲ್ಲಿ ನೀವು 100% ಸಕ್ಸಸ್ ಆಗ್ತೀರಾ. ಆ 45 ದಿವಸವನ್ನು ನೀವು ಪೂರ್ಣ ಪ್ರಮಾಣದಲ್ಲಿ 10 ತಾಸುಗಳನ್ನು ಇದಕ್ಕೆ ಮೀಸಲಿಡಿ. ಯಾರೋ ಓದ್ತಾರಂತೇಳಿ ಅವ್ರು ನೋಡಿ ಓದೋದಾಗಲಿ, ಅಥವಾ ಯಾರೋ ದೋಸ್ತ ಲಗ್ನಕ್ಕೆ ಕರೆದಂಥ ಲಗ್ನಕ್ಕೆ ಹೋಗೋದಾಗಲಿ, ಇನ್ನೊಬ್ಬ ದೋಸ್ತ ಏನಪ್ಪ ಅಂದ್ರೆ ಯಾವುದೋ ಒಂದು ಟೂರಿಗೆ ಕರೆದ ಅನ್ನೋದಾಗಲಿ, ಅವೆಲ್ಲವನ್ನ ಪಕ್ಕಕ್ಕಿಡಿ. 45 ದಿವಸ ನೀವು ಪಕ್ಕಕ್ಕಿಟ್ಟರೆ ನೀವು ಏನಾಗ್ತೀರಿ, ಇಲ್ಲಿ 6-8 or 1-5 ಟೀಚರ್ಸ್ಗೆ ಎಲಿಜಿಬಲ್ ಆಗ್ತೀರಿ. ನವಂಬರ್ ಡಿಸೆಂಬರಲ್ಲಿ 10,000 ಪೋಸ್ಟ್ ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಕಾನ್ಫರ್ಮ್ ಮಾಡ್ತಾರೆ. ಅವಾಗ ಮುಂದಿನ ಈ ವರ್ಷ ಅನ್ನೋಷ್ಟೊತ್ತಿಗೆ ನೀವೆಲ್ಲರೂ ಕೂಡ ಹೈಸ್ಕೂಲು ಪ್ರೈಮರಿ ಟೀಚರ್ ಆಗಿ ನೇಮಕ ಆಗಿರ್ತೀರಿ. ನೇಮಕ ಆಗಬೇಕನ್ನೋದೇ ನಮ್ಮ ಆಶೆ. 2014ರಿಂದ ಚಾರ್ವಾಕ ಅಕಾಡೆಮಿಯಲ್ಲಿ ಇದೇ ಕನಸನ್ನು ಕಾಣ್ತಾ ಬಂದಿದ್ವಿ. ಸುಮಾರು ಜನ ವಿದ್ಯಾರ್ಥಿಗಳು ಈಗಾಗಲೇ ಹೈಸ್ಕೂಲ್ ಟೀಚರ್ಗಳಾಗಿದ್ದಾರೆ, ಅದು ಅದ್ಭುತವಾದ SS-ನೊಂದಿಗೆ ಆಗಿದ್ದಾರೆ. ನೀವು ಕೂಡ ಈ ಉಚಿತವಾಗಿ ಚಾರ್ವಾಕ್ ಅಕಾಡೆಮಿಯಿಂದ ಬರ್ತಕ್ಕಂಥ ಉಚಿತವಾಗಿ ಬರ್ತಕ್ಕಂಥ ವಿಡಿಯೋಗಳನ್ನು ಪ್ರತಿದಿನ ನೋಡ್ತಾ ಇರಿ, ಪೂರ್ತಿಯಾಗಿ ನೋಡಿ. ಹೌದಾ, ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀವಿ. ಜೊತೆಗೆ ಏನು 5 ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ಬಂದು ಅದೇ ಬೇಸ್ಮೆಂಟಲ್ಲೇ ನಿಮಗೆ ಟೀಚ್ ಇರ್ತದೆ. ಸುಮ್ಮನೆ ಏನಪ್ಪ ವೈಡ್ ಆಗಿಯೋ ಅಥವಾ ಉದ್ರಿ ಆಗಿ ಇರೋದಿಲ್ಲ, ಅದೇ ಬೇಸ್ಮೆಂಟ್ ಮೇಲೆ ಇರ್ತದೆ. ಹಾಗಾಗಿ ಮೊದಲೇದಾಗಿ ನೀವೆಲ್ಲರೂ ಪಾಸಿಟಿವ್ ಥಿಂಕ್ ಮಾಡಿರಿ. ನನ್ನ ಕೈಲಿ ಆಗಲ್ಲ ಅನ್ನೋದನ್ನು ಬಿಟ್ಟಾಕಿ, ಹೌದಾ, ಭ್ರಮೆ ಕಟ್ಕೋಬೇಡಿ. ಹೌದಾ, ಏನಪ್ಪ ಅಂದರೆ ಮುಖ್ಯವಾಗಿ ಏನಪ್ಪ ಅಂದರೆ ನೌಕರಿ ತಗೋಬೇಕು ಅಂತ ಹೋದಿ, ಹಾಗಂತ ಬರಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಬೇಡ. ಯಾವುದಾದ್ರೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಮಗಿರಬೇಕು. ಬಟ್ ನಾವು ಅರ್ಹತೆಯಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಪರೀಕ್ಷೆಯನ್ನು ಬರಿಬೇಕು. ಬರಿತಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಬೇಕು. ಅಂದರೆ ಮಾತ್ರ ನಾವು ಸಕ್ಸಸ್ಸನ್ನು ಪಡೆಯೋದಕ್ಕೆ ಸಾಧ್ಯ. ಖಂಡಿತವಾಗಿ ನೀವೆಲ್ಲರೂ ಸಕ್ಸಸ್ ಪಡೆದೇ ಪಡಿತೀರಾ. ನೀವು ಕರೆಕ್ಟಾಗಿ ಏನಪ್ಪ ಅಂತಂದರೆ ನಿಮ್ಮದೇ ಆದಂಥ ನಾನೇನು ಮಾದರಿ ಟೈಮ್ ಟೇಬಲ್ ಕೊಟ್ಟಿದ್ದೀನೋ ಅದನ್ನಾದರೂ ಬಳಸ್ಕೊಳ್ಳಿ, ಇಲ್ಲ ಅದನ್ನು ಇಟ್ಕೊಂಡು ನಿಮ್ಮದೇ ಆದಂಥ ಒಂದು ಮಾದರಿ ಟೈಮ್ ಟೇಬಲನ್ನು ಇಟ್ಕೊಂಡು ನೀವು ಏನು ಸೆಕ್ಷನ್ಗಳನ್ನು ಹೇಳಿದ್ದಿರಲ್ಲ ಇವನ್ನೆಲ್ಲ ಇಟ್ಕೊಂಡು ಅಧ್ಯಯನ ಶುರು ಮಾಡಿ. 45 ದಿವಸದಲ್ಲಿ ನೀವು 100% ಗೆದ್ದೇ ಗೆಲ್ತೀರಾ. ಯಾಕಂದ್ರೆ ನೀವು ಗೆಲ್ಲದೆ ಇನ್ಯಾರು ಗೆಲ್ಲಬೇಕು? ಹೌದಾ, ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾನೋ ಅವನು ಗೆದ್ದೇ ಗೆಲ್ತಾನೆ. ಹೌದಾ, ಸರಿನಾ, ರೆಡಿನಾ? ಓಕೆ, ಎಲ್ಲರೂ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ, ಮಾಡಿ, ನಿಮಗೆಲ್ಲರೂ SS ಸಿಗಲಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.